ನಮಸ್ಕಾರ. ಮ್ಯಾಸಿ ಅವರ ಆರ್ ಎನ್ ಡಿ ಸೆಂಟರ್ ಗೆ ನಿಮಗೆ ಸ್ವಾಗತ. ಸಮರ್ಪಿಸುತ್ತಿದ್ದೇವೆ ಮ್ಯಾಸಿ ಡೈನಾ ಟ್ರ್ಯಾಕ್. ಸಾರಿಗೆ ಆಗಲಿ ಕೃಷಿಯಾಗಲಿ ಇದನ್ನ ಮೀರಿ ಬೇರೆ ಆಲ್ರೌಂಡರೇ ಇಲ್ಲ. ಲೋಡರ್ ಗೆ ಯಾವ್ದು ಉತ್ತಮ ಅಂತ ಇಂದು ನಾವು ನಿಮಗೆ ತೋರಿಸ್ತೀವಿ. ಇಂದು ನಾವು ಲೋಡರ್ ಲೋಕೇಶ್ ಅವರನ್ನ ಭೇಟಿ ಆಗ್ತಿದೀವಿ. ಏನ್ ಲೋಡರ್ ಲೋಕೇಶ್ ಅವರೇ, ಬಹಳ ವರ್ಷಗಳಿಂದ ಲೋಡರ್ ಜೊತೆ ಕೆಲಸ ಮಾಡ್ತಿದ್ದೀರಾ. ಇಂದು ಈ ಟ್ರ್ಯಾಕ್ಟರ್ ನೊಂದಿಗೆ ಲೋಡರ್ ಹೇಗ್ ಕಾರ್ಯನಿರ್ವಹಿಸುತ್ತೆ ಅಂತ ನೋಡೋಣ. ಬನ್ನಿ ಬನ್ನಿ ಸರ್, ಬನ್ನಿ. ಹೊಸ ಮ್ಯಾಸಿ ಡೈನಾ ಟ್ರ್ಯಾಕ್ ಲೋಡರ್ಗೆ ಹಲವು ಉತ್ತಮ ವೈಶಿಷ್ಟ್ಯಗಳನ್ನು ಹೊಂದಿದೆ. ಮೊದಲಿಗೆ ಶಟಲ್ ಲಿವರ್ ಇಂದ ಪ್ರಾರಂಭಿಸೋಣ. ಈ ಟ್ರ್ಯಾಕ್ಟರ್ ಒಂದೇ ವೇಗದಲ್ಲಿ ಮುಂದಕ್ಕೆ ಮತ್ತೆ ಹಿಂದಕ್ಕೆ ಹೋಗಬಹುದು. ಆದ್ದರಿಂದ ಕಾರ್ಯವು ಸುಲಭವಾಗುತ್ತೆ, ಉತ್ಪಾದನೆ ಹೆಚ್ಚಾಗುತ್ತೆ. ಡೈನಾಲಿಫ್ಟ್ ಹೈಡ್ರಾಲಿಕ್ಸ್ ನಲ್ಲಿನ 25 LPM ಪಂಪ್ ನಲ್ಲಿ ಲೋಡರ್ ಬಕೆಟ್ ಗೆ ಹೋಗುವ ಸಿಲಿಂಡರ್ ನಲ್ಲಿನ ಹೆಚ್ಚಿನ ಶಕ್ತಿಯಿಂದಾಗಿ ಸಹಾಯಕ ಹೈಡ್ರಾಲಿಕ್ಸ್ ವ್ಯವಸ್ಥೆ ಅಗತ್ಯವಿಲ್ಲ, ಹಾಗೆ ಹಣ ಉಳಿಯುತ್ತದೆ. ಡ್ಯುಯಲ್ ಡಯಾಫ್ರಮ್ ಕ್ಲಚ್ ನೊಂದಿಗೆ ಅಧಿಕ ವಿಶ್ರಾಂತಿ, ಅಲ್ಲದೆ ದೀರ್ಘಕಾಲದ ಕಾರ್ಯಾಚರಣೆಯ ನಂತರವೂ ಸೆರಾಮೆಟಾಲಿಕ್ ಕ್ಲಚ್ ಕಾರ್ಯನಿರ್ವಹಿಸುತ್ತದೆ. ಹೆವಿ ಡ್ಯೂಟಿ ಫ್ರಂಟ್ ಆಕ್ಸೆಲ್ ಮತ್ತು ಕಟ್ಟುನಿಟ್ಟಾದ ಸ್ಪಿಂಡಲ್ ಹೊಂದಿರುವ ಲೋಡರ್ ಭಾರವಾದ ಹೊರೆಗಳನ್ನು ಸುಲಭವಾಗಿ ತಡೆದುಕೊಳ್ಳಬಲ್ಲದು, ಯಾವುದೇ ತೊಂದರೆ ಇಲ್ಲದೆ. ಅದ್ಭುತ! ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟೊಂದು ಟ್ರಿಪ್ಗಳ ಮ್ಯಾಸಿ ಡೈನಾ ಟ್ರ್ಯಾಕ್. ಹೆಚ್ಚಿನ ಉತ್ಪಾದನೆ, ಅಧಿಕ ಆದಾಯ, ಈ ವಿಷಯದಲ್ಲಿ ಇದನ್ನ ಮೀರಿದ ಆಲ್ರೌಂಡರೇ ಇಲ್ಲ. ಅದಕ್ಕೆ ಉಳಿದವೆಲ್ಲ ಕೇವಲ ಟ್ರ್ಯಾಕ್ಟರ್ಗಳು ಮಾತ್ರವೇ. ಇದು ಮ್ಯಾಸಿ ಗುರು